ಮೃತ್ಯುವಿನ ಉತ್ಪತ್ತಿ ಅಂತ ಒಂದು ಉಪಕರಣ ಇದೆ. ಒಮ್ಮೆ ಅಕಂಪನ ಅಂತ ಒಬ್ಬ ರಾಜ, ಅಕಂಪನ ರಾಜನ ಮಗ ಸತ್ತು ಹೋದನಂತೆ. ಆವಾಗ ಅವನು ಬಹಳ ವ್ಯಥೆ ಪಡ್ತಾನೆ. ಆವಾಗ ಯುಧಿಷ್ಠಿರ ಭೀಷ್ಮರ ಹತ್ರ ಕೇಳೋದು. ಅದಕ್ಕೆ ಭೀಷ್ಮರು ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಕೇಳ್ತಾನೆ, ಯಯಿಮೇ ಪೃಥಿವೀಪಾಲ ಶೇರತೆ ಪೃಥಿವೀತಲೆ ಪೃತನಾ ಮಧ್ಯೆ ಏತೈಹಿ ಗತಸಂಜ್ಞಾ ಮಹಾಬಲಾಹ. ಎಂಥೆಂಥ ಬಲಿಷ್ಠರಾದ ರಾಜರು, ಒಬ್ರಿಗಿಂತ ಒಬ್ಬರು ನಾಗಾಯುತ ಬಲ, 10,000 ಆನೆಯಷ್ಟು ಬಲ ಇರತಕ್ಕಂಥ ರಾಜರು, ಅವರೂ ಕೂಡ ಯುದ್ಧದಲ್ಲಿ ಸತ್ತು ಬಿದ್ದಿದ್ದಾರೆ. ಇದೇನಿದು, ಯಾಕೆ ಹೀಗೆ ಸಾಯ್ತಾರೆ? ಅಷ್ಟು ಬಲಿಷ್ಠರಾದವರು ಯಾಕೆ ಸಾಯ್ತಾರೆ? ಮೃತ ಮರಣ ಅನ್ನೋ ಶಬ್ದ ಯಾಕೆ ಬಂತು ಜಗತ್ತಿನಲ್ಲಿ? ಇಮೇ ಮೃತಾ ನೃಪತಯ ಪ್ರಾಯಶೋ ಭೀಮವಿಕ್ರಮಾಹ. ಇವರೆಲ್ಲ ಸತ್ತಿದ್ದಾರೆ ಸತ್ತಿದ್ದಾರೆ ಅಂತ ಅದೇ ದೊಡ್ಡ ದುಃಖಕ್ಕೆ ಕಾರಣ, ಭಯಕ್ಕೆ ಕಾರಣ. ಯಾಕಿದು ಉತ್ಪತ್ತಿ ಆಯಿತು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳುವಂಥದ್ದು, ಹಿಂದೆ ಕೃತಯುಗದಲ್ಲಿ ಅಕಂಪನ ಅಂತ ಒಬ್ಬ ರಾಜ ಇದ್ದ. ಅವನು ಶತ್ರುವಶವಾಗಿ ಅವನ ಮಗ ಹರಿ ಅಂತನ್ನುವಂಥ ಮಗ ಸತ್ತು ಹೋದ. ಆಗ ಅವನು ಬಹಳ ದುಃಖಗ್ರಸ್ತನಾದಾಗ ನಾರದರು ಬಂದು ಅವನನ್ನು ಸಮಾಧಾನ ಪಡಿಸ್ತಾರೆ. ಯಾಕಿದು ಮೃತ್ಯು ಅಂತನ್ನೋದು ಬರಲಿಕ್ಕೆ ಶುರುವಾಯಿತು ಅಂದರೆ, ಚತುರ್ಮುಖ ಬ್ರಹ್ಮದೇವರು ಪೂರ್ವದಲ್ಲಿ ಪ್ರಜೆಗಳ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದರು. ಸಾಕಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. ಅದು ಪ್ರಜೆಗಳು ಅವರಿಗೆ ಮತ್ತೆ ಪ್ರಜೆಗಳು ಬೆಳೀತಾ ಹೋಯಿತು ಬೆಳೀತಾ ಹೋಯಿತು. ಅತೀವ ವೃದ್ಧ ಬಹುಲ ನಾಮೃಷ್ಯತ ಪುನಃ ಪ್ರಜಾ ನಹ್ಯಂತರಮಭೂತ್ ಕಿಂಚಿತ್ ಕ್ವಚಿತ್ ಜಂತುಭಿರಚ್ಯುತ ನಿರುಚ್ಛ್ವಾಸಮಿವೋನ್ನದ್ಧಂ ತ್ರೈಲೋಕ್ಯಮಭವನ್ ನೃಪ. ಎಷ್ಟರ ಮಟ್ಟಿಗೆ ಪ್ರಜಾ ಸೃಷ್ಟಿಯಾಯಿತು ಅಂತಂದರೆ, ಎಲ್ಲಿ ನೋಡಿದರೂ ಪ್ರಜೆಗಳು, ಎಲ್ಲಿ ನೋಡಿದರೂ ಪ್ರಜೆಗಳು, ಪರಸ್ಪರ ವಿರಳವಾಗಿ ಕೂತುಕೊಳ್ಳಿಕ್ಕೆ ಜಾಗ ಇಲ್ಲ, ಉಸಿರುಗಟ್ಟುವ ವಾತಾವರಣ, ಅಷ್ಟು ಪ್ರಜೆಗಳು ಸೃಷ್ಟಿಯಾಯಿತಂತೆ. ನಿರುಚ್ಛ್ವಾಸಮಿವೋನ್ನದ್ಧಂ, ಮೂರು ಲೋಕದಲ್ಲಿ ಶ್ವಾಸೋಚ್ಛ್ವಾಸ ಮಾಡಲಿಕ್ಕಿಲ್ಲ, ಅಷ್ಟು ಉಸಿರುಗಟ್ಟುವಷ್ಟು ಜನಸಂದಣಿ ಬೆಳೆದು ಹೋಯ್ತಂತೆ. ಆಗ ಚತುರ್ಮುಖ ಬ್ರಹ್ಮದೇವರಿಗೆ ದೊಡ್ಡ ಚಿಂತೆ ಆಯಿತು, ಏನಾದರೂ ಮಾಡಿ ಈ ಪ್ರಜೆಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಇಷ್ಟು ಪ್ರಜೋತ್ಪತ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ನೊಂದು ಚಿಂತೆ ಏನು ಅಂತಂದರೆ, ಈ ಭೂಮಿ ತಡ್ಕೊಳ್ಬೇಕಲ್ಲ, ಅಷ್ಟು ಪ್ರಜೆಗಳಾದರೆ ಭೂಮಿ ಹೇಗೆ ತಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದರೆ ಏನೂ ಹೊಳಿಲಿಲ್ಲ. ಸಿಟ್ಟು ಬಂತಂತೆ ಬ್ರಹ್ಮದೇವರಿಗೆ, ಚಿಂತೆಯನ್ನು ಅಧ್ಯಗಚ್ಚ ಸಂಹಾರೇ ಹೇತು ಕಾರಣಂ. ಇವರು ಈ ಪ್ರಜೆಗಳನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಹೊಳಿಯದೇ ಇದ್ದಾಗ ಸಿಟ್ಟು ಬಂತು. ಅವರ ಸಕಲ ಇಂದ್ರಿಯಗಳಿಂದ ಬೆಂಕಿ ಬರಲಿಕ್ಕೆ ಶುರುವಾಯಿತಂತೆ. ಕಣ್ಣು, ಕಿವಿ, ಮೂಗು, ಸಕಲ ದ್ವಾರಗಳಿಂದ, ಇಂದ್ರಿಯಗಳಿಂದ ಬೆಂಕಿ ಉತ್ಪತ್ತಿ ಆಯಿತು ಸಿಟ್ಟಿನಿಂದ. ತೇನ ಸರ್ವಾದಿಶೋ ರಾಜನ್ ದದಾಹ ಸ ಪಿತಾಮಹ. ಸರ್ವದ್ವಾರಗಳಿಂದ ಬಂದಂಥ ಬೆಂಕಿ ಇಡೀ ಪ್ರಪಂಚವನ್ನೇ ಸುಡಲಿಕ್ಕೆ ಶುರು ಮಾಡಿತು. ಆಗ ಎಲ್ಲ ದೇವತೆಗಳು, ಪ್ರಜೆಗಳು ರುದ್ರದೇವ್ರ ಹತ್ರ ಹೋದರು. ರುದ್ರದೇವರು ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ. ಬ್ರಹ್ಮದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರು. ತಥೋಧ್ವರ ಜಟ ಸ್ಥಾಣು ವೇದಾಧ್ವರಪತಿ ಶಿವ ಜಗಾಮ ಶರಣಂ ದೇವೋ ಬ್ರಹ್ಮಾಣಂ ಪರವೀರ. ಬ್ರಹ್ಮದೇವ್ರ ಹತ್ರ ಹೋಗಿ ಪ್ರಜಾನಾಂ ಹಿತಕಾಮ್ಯ, ಪ್ರಜೆಗಳಿಗೆ ಹಿತ ಆಗಬೇಕು ಅಂತ ರುದ್ರದೇವರು ಪ್ರಾರ್ಥನೆ ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಏನು ಮಾಡಲಿ ಇವಾಗ, ಇಷ್ಟು ನನಗೇನು ಸಿಟ್ಟಿಲ್ಲ, ಆದರೆ ಲಾಘವಾರ್ಥಂ ಧರಣ್ಯಾಸ್ತು, ಭೂಮಿಗೆ ಸ್ವಲ್ಪ ಲಘು ಆಗಬೇಕಲ್ಲ. ಭೂಮಿ ಇಷ್ಟು ಪ್ರಜೆಗಳು ಉತ್ಪತ್ತಿ ಆದಾಗ ಭಾರ ಆಯಿತು, ಲಘುತ್ವಕ್ಕೋಸ್ಕರವಾಗಿ ಅದರ ಹಗುರಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ರೀತಿ ಸಂಹಾರ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಆ ಬ್ರಹ್ಮದೇವರ ಇಂದ್ರಿಯಗಳಿಂದ ಮೊದಲು ಬೆಂಕಿ ಏನು ಬಂದಿತ್ತು ಆ ಅಗ್ನಿ ಉಪಸಂಹಾರ ಆಯಿತು. ಬ್ರಹ್ಮದೇವರು ಉಪಸಂಹಾರ ಮಾಡಿದರು ರುದ್ರದೇವರ ಪ್ರಾರ್ಥನೆ ಪ್ರಕಾರ. ಆವಾಗ ಒಬ್ಬ ನಾರಿ, ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ಲಂತೆ. ಅಷ್ಟು ಇಂದ್ರಿಯಗಳಿಂದ ಪ್ರಾದುರ್ಬಭೂವ ವಿಶ್ವೇಭ್ಯ ಖೇಭ್ಯೋ ನಾರೀ ಮಹಾತ್ಮನಃ. ಬ್ರಹ್ಮದೇವರ ಆ ಇಂದ್ರಿಯಗಳಿಂದ ಒಬ್ಬ ನಾರಿ ಹುಟ್ಟಿದ್ಲು. ಕಪ್ಪು ಕೆಂಪಾಗಿರ್ತಕ್ಕಂಥ ಬಟ್ಟೆ ಉಟ್ಟುಕೊಂಡು, ಕಪ್ಪಾದ ಕಣ್ಣು, ದಿವ್ಯ ಕುಂಡಲ ಸಂಪನ್ನಳಾಗಿ, ದಿವ್ಯಾಭರಣ ಭೂಷಿತಳಾಗಿ ಇಂದ್ರಿಯಗಳಿಂದ ಹೊರಗೆ ಬಂದು ಬ್ರಹ್ಮದೇವರ ಬಲಭಾಗದಲ್ಲಿ ನಿಂತಳು. ಆಗ ಬ್ರಹ್ಮದೇವರು
ಅವಳನ್ನು ಕರೆದು ಮೃತ್ಯು ಅಂತ ಸಂಬೋಧನೆ ಮಾಡಿದರು. ಅವಳಿಗೆ ಮೃತ್ಯುದೇವತೆ ಅಂತ ಅವಳಿಗೆ ಹೆಸರು ಬಂತು. ತ್ವಂ ಹಿ ಸಂಹಾರ ಬುದ್ಧ್ಯಾಮೇ ಚಿಂತಿತ ಋಷಿತೇನ ಚ. ಜಗತ್ತಿನ ಪ್ರಜೆಗಳನ್ನು ಕಡಿಮೆ ಮಾಡಬೇಕು, ಪ್ರಜಾಸಂಖ್ಯೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ನಿನ್ನನ್ನು ಹುಟ್ಟಿಸಿದ್ದೇನೆ. ತಸ್ಮಾತ್ ಸಂಹರ ಸರ್ವಾಂಸ್ತ್ವಂ ಪ್ರಜಾ ಸಜಡ ಪಂಡಿತಾಹ. ಮೂರ್ಖರಾಗಲಿ ಪಂಡಿತರಾಗಲಿ, ಮೂರ್ಖರನ್ನ ಮಾತ್ರ ಕೊಲ್ಲೋದು ಅಂತಲ್ಲ, ಪಂಡಿತರಾದರೂ ಸರಿ ಮೂರ್ಖರಾದರೂ ಸರಿ, ಪಂಡಿತ ಪಾಮರರಾದಿಯಾಗಿ ಎಲ್ಲರನ್ನೂ ಕೂಡ ನೀನು ಸಂಹಾರ ಮಾಡು, ಅದರಲ್ಲೇನು ತಾರತಮ್ಯ ಇಲ್ಲ. ಅವಿಶೇಷೇಣ ಚೈವತ್ವಂ ಪ್ರಜಾ ಸಂಹರ ಕಾಮಿನಿ. ಯಾವ ವಿಶೇಷನೂ ನೋಡೋದು ಬೇಡ, ಸ್ತ್ರೀಯರು ಪುರುಷರು ಈ ರೀತಿಯಾದ ವಿಭಾಗ ಏನಿಲ್ಲ, ಸಾಮಾನ್ಯ ಅಂತ ಎಲ್ಲರನ್ನೂ ಕೂಡ ನೀನು ಸಂಹಾರ ಮಾಡು ಅಂತ ಆಜ್ಞೆ ಮಾಡಿದರು. ಆಗ ಆ ಮೃತ್ಯುದೇವತೆ ಬಹಳ ದುಃಖ ಆಯಿತು ಅವಳಿಗೆ, ಎಂಥ ಕೆಲಸ ಕೊಟ್ಟರಲ್ಲ ಬ್ರಹ್ಮದೇವರು, ಇದು ಎಲ್ಲಿಯ ಪಾಪ ಕಟ್ಟಿಕೊಳ್ಬೇಕು. ಪ್ರದದ್ಯವು ದುಃಖಿತ ಬಾಲ ಸಾಶ್ರುಪಾತ ಮತೀವಚ. ಕಣ್ಣೀರು ಹಾಕಿದ್ಲು, ಇಂಥ ಕೆಲಸ ನನಗೆ ಬಂತು, ಪ್ರಜೆಗಳನ್ನು ಸಂಹಾರ ಮಾಡುವ ಕೆಲಸ ಬಂತಲ್ಲ ಅಂತ ಕಣ್ಣೀರು ಹಾಕಿದ್ಲು. ಆ ಬಿದ್ದ ಕಣ್ಣಿನಿಂದ ಬಂದ ನೀರನ್ನು ಬೊಗಸೆಯಲ್ಲಿ ಹಿಡಿದ್ಲು, ಎರಡು ಕೈಯಲ್ಲಿ ಹಿಡಿದ್ಲಂತೆ ಆ ಕಣ್ಣೀರಿನಿಂದ. ತಾನ್ಯಶ್ರೂಣಿ ಜನೇಶ್ವರ. ಆ ಕಣ್ಣೀರನ್ನೆಲ್ಲ ಕೈಯಲ್ಲಿ ಬೊಗಸೆಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ಲು, ನನಗೆ ಆ ಕೆಲಸ ಕೊಡಬೇಡಿ, ನನಗೇನಾದರೂ ಬೇರೆ ಕೆಲಸ ಕೊಡಿ ಅಂತ. ಆಗ ಬ್ರಹ್ಮದೇವರು ಹೇಳಿದರು, ನೀನೇನು ಚಿಂತೆ ಮಾಡಬೇಡ, ನಿನ್ನನ್ನು ಸೃಷ್ಟಿ ಮಾಡಿದ್ದೆ ಅದಕ್ಕೋಸ್ಕರ, ಇದರಿಂದ ನಿನಗೆ ಅಧರ್ಮ ಪಾಪ ಅನ್ನೋದು ಉಂಟಾಗೋದಿಲ್ಲ. ನಿನ್ನ ಕಣ್ಣಿನಿಂದ ಏನು ನೀರು ಬಂದಿದೆ, ಕಣ್ಣೀರು, ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಿ, ಆ ಕಣ್ಣೀರಿನಿಂದಲೇ ಅನೇಕ ಆದಿವ್ಯಾಧಿಗಳು ಉಂಟಾಗಲಿ ಅಂತ ಹೇಳಿದರು. ಆ ಮೃತ್ಯುದೇವತೆಯ ಕಣ್ಣೀರು, ಕಣ್ಣಿನಿಂದ ಬಂದಂಥ ನೀರುಗಳಿಂದ ನಾನಾ ವಿಧವಾದ ರೋಗಗಳು ಉತ್ಪತ್ತಿ ಆಯಿತು. ಆ ರೋಗಗಳನ್ನು ನಿಮಿತ್ತ ಮಾಡಿ ನೀನು ಪ್ರಜೆಗಳನ್ನು ಸಂಹಾರ ಮಾಡು ಅಂತ ಆಜ್ಞೆ ಮಾಡಿದರು. ಯಾನ್ ಅಶ್ರುಬಿಂದೂನ್ನ ಪತಿತಾನ್ ಅಪಶ್ಯಂ ಯೇ ಪಾಣಿಭ್ಯಾಂ ಧಾರಿತಾಸ್ತೆ ಪುರಸ್ತಾತ್ ತೇ ವ್ಯಾಧಯೋ ಮಾನವಾನ್ ಘೋರರೂಪಾ ಪ್ರಾಪ್ತೇ ಕಾಲೇ ಕಾಲಯಿಷ್ಯಂತಿ ಮೃತ್ಯೋ. ಯದ್ವಾ ತದ್ವಾ ಅಲ್ಲ, ಪ್ರಾಪ್ತೇ ಕಾಲೇ, ಒಂದೊಂದು ನಿಗದಿತವಾದ ಸಮಯದಲ್ಲಿ ಆ ಕಣ್ಣೀರು ವ್ಯಾಧಿ ರೂಪವಾಗಿ, ನಿನ್ನ ಕಣ್ಣಿಂದ ಬಂದ ನೀರೇ ವ್ಯಾಧಿಗಳಾಗಿ ಪ್ರಜೆಗಳನ್ನು ಪ್ರಾಪ್ತೇ ಕಾಲೇ, ಸಮಯ ಬಂದಾಗ ಆಯಾ ಸಮಯದಕ್ಕೆ ಸರಿಯಾಗಿ ಅವುಗಳು ಪ್ರಜೆಗಳನ್ನು ನಾಶ ಮಾಡ್ತಾವೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದರು. ಆಯಿತು ಅಂತ ಒಪ್ಪಿದ್ಲು. ಇಲ್ಲದಿದ್ದರೆ ಭೀತಾ ಶಾಪಾತ್, ಶಾಪ ಕೊಡ್ತಾರೆ ಬ್ರಹ್ಮದೇವರು ಅಂತ ಒಪ್ಪಿದ್ಲು. ಹೀಗಾಗಿ ಅವತ್ತಿನಿಂದ ಆ ಮೃತ್ಯುದೇವತೆಯ ಕಣ್ಣೀರೇ ವ್ಯಾಧಿಗಳಾಗಿ ಮೃತ್ಯುವಿಗೆ ಇಂತಿಂಥ ಸಮಯಕ್ಕೆ ಅಂತ ಅದು ಕಾರಣ ಆಗ್ತದೆ. ಅದಕ್ಕೆ ಬ್ರಹ್ಮದೇವರು ಇನ್ನೊಂದು ಹೇಳಿದರು, ಆ ಮೃತ್ಯು ನಿನ್ನ ಕಣ್ಣೀರು ಆದಿವ್ಯಾಧಿಗಳಾಗಿ ಆಗ್ತದೆ, ಅದರ ಜೊತೆಗೆ ಕಾಮ ಮತ್ತು ಕ್ರೋಧ ಎರಡನ್ನೂ ಕೂಡ ಸೇರಿಸು ಅಂತಂದರು. ದುರಾಸೆ, ದುರಾಸೆಯನ್ನು ಸೇರಿಸು, ಮೃತ್ಯು ಬರೋದು ದುರಾಸೆಯಿಂದ. ಹಾಗೆ ಕ್ರೋಧವನ್ನು ಸೇರಿಸು, ಕ್ರೋಧವನ್ನು ಸೇರಿಸಿದಾಗ ಅದರಿಂದ ಮೃತ್ಯು ಬರ್ತದೆ. ಪ್ರಜೆಗಳಿಗೆ ಮೃತ್ಯು ಬರಲಿಕ್ಕೆ ಇವೆರಡು ಮುಖ್ಯ ಕಾರಣವನ್ನಾಗಿ ಮಾಡಿಕೊ ಅಂತಂದರು. ಏನೇನೋ ದುರಾಸೆಗಳು ಬಂದಾಗ ಅದು ಈಡೇರದೇ ಇದ್ದಾಗ ಪ್ರಬಲರಿಂದ ಅವನು ಸಾಯ್ತಾನೆ. ಯಾರು ಆಸೆಗೆ ಅಡ್ಡಿ ಮಾಡ್ತಾರೆ ಅವರ ಮೇಲೆ ಕ್ರೋಧ ಬರ್ತದೆ, ಯುದ್ಧ ನಡೀತದೆ, ಸಾಯಬೇಕಾಗ್ತದೆ. ಹೀಗೆ ಕಾಮ ಕ್ರೋಧಗಳನ್ನು ಮೃತ್ಯುವಿಗೆ ಒಂದು ನಿಮಿತ್ತವನ್ನಾಗಿಯೂ ಕೂಡ ಜೋಡಿಸ್ಕೊ ನೀನು ಅಂತ ಬ್ರಹ್ಮದೇವರು ಹೇಳ್ತಾರೆ. ಈ ರೀತಿ ಆ ಮೃತ್ಯುದೇವತೆ ಆ ಕಾಮಕ್ರೋಧಗಳ ಸಹಾಯದಿಂದ ಮತ್ತು ವ್ಯಾಧಿಗಳ ಸಹಾಯದಿಂದ ಎಲ್ರಿಗೂ ಕೂಡ ಮೃತ್ಯು ಬರಲಿಕ್ಕೆ ಪ್ರಾರಂಭ ಆಯಿತು. ಅದು ಪ್ರಾಪ್ತೇ ಕಾಲೇ ಅನ್ನೋದರಲ್ಲಿ ಉತ್ತರ ಇದೆ. ಅದರಿಂದ ನೀನೇನು ಚಿಂತೆ ಮಾಡಬೇಡ, ಅವರಿಗೆ ಇಷ್ಟಿಷ್ಟು ಆಯುಷ್ಯ ಅಂತ ಇರ್ತದೆ, ಆ ಕಾಲದಲ್ಲಿ ಅವರಿಗೆ ಮರಣ ಬರ್ತದೆ. ಹೀಗೆ ಚತುರ್ಮುಖ ಬ್ರಹ್ಮದೇವರು ಸಮಾಧಾನಪಡಿಸಿದರು.